ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಅವರ ಆದೇಶದ ಮೇರೆಗೆ ಇಡೀ ಕರ್ನಾಟಕದಾದ್ಯಂತ ದಿನಾಂಕ 14/8/2021 ರಾಜ್ಯಾದ್ಯಂತ ಮೆಗಾ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅದರ ಅನುಸಾರವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತಹ ಸಿಟಿ ಸಿವಿಲ್ ಕೋರ್ಟ್, ಮೇಯೋ ಹಾಲ್ ಕೋರ್ಟ್, ಸಿಎಂಎಂ ಕೋರ್ಟ್ ಮತ್ತು ಸ್ಮಾಲ್ ಕಾಸಸ್ ಕೋರ್ಟ್ನಲ್ಲಿ ಇರುವ ಪೆಂಡಿಂಗ್ ಇರುವ ಪ್ರಕರಣಗಳನ್ನು ರಾಜಿ ಮುಖೇನ ಇತ್ಯರ್ಥಪಡಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಅದರ ಪ್ರಕಾರವಾಗಿ ದಿನಾಂಕ 14/8/2021 ಕ್ರಿಮಿನಲ್ ಕಾಂಪೌಂಡಬಲ್ ಅಫೆನ್ಸಸ್, ಎನ್ಐ ಆಕ್ಟ್ ಕೇಸಸ್ ಅಂದರೆ ಚೆಕ್ ಬೌನ್ಸ್ ಪ್ರಕರಣಗಳು ಹಾಗೂ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಹಣ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಕಾಯ್ದೆಯಡಿಯಲ್ಲಿ ಬರುವಂತಹ ಪ್ರಕರಣಗಳು, ಎಂಬಿಸಿ ಕೇಸಸ್ಗಳು, ಕಾರ್ಮಿಕ ಇಲಾಖೆ ಮತ್ತು ಕಾರ್ಮಿಕ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ವಿದ್ಯುಚ್ಛಕ್ತಿ ಮತ್ತು ನೀರು ಸರಬರಾಜುಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಹಾಗೂ ಭೂಸ್ವಾಧೀನ ಪ್ರಕರಣಗಳು, ರೆವಿನ್ಯೂ ಕೇಸಸ್ ಹಾಗೂ ಜೀವನಾಂಶದ ಪ್ರಕರಣಗಳನ್ನು ಹಾಗೂ ಇತರೆ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಸದ್ರಿ ದಿನಾಂಕ 14/8/2021 ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಆ ದಿನದಂದು ಸಂಬಂಧಪಟ್ಟ ಕಕ್ಷಿಗಾರರು ಹಾಗೂ ಸದರಿ ಪ್ರಕರಣಗಳ ವಕೀಲರು ಹಾಗೂ ಇತರೆ ಸಂಬಂಧಪಟ್ಟ ವ್ಯಕ್ತಿಗಳು ಆ ದಿನ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ರಾಜಿ ಮುಖೇನ ಇತ್ಯರ್ಥವಾದರೆ ಇಬ್ಬರು ವ್ಯಕ್ತಿಗಳಿಗೂ ಸಹ ನ್ಯಾಯ ಸಿಕ್ಕಿದ ರೀತಿ ಆಗುತ್ತದೆ ಹಾಗೂ ಮುಂದೆ ಅವರು ಸಾಮರಸ್ಯದಿಂದ ಜೀವನವನ್ನು ನಡೆಸಬಹುದು. ಈ ಒಂದು ರಾಜಿಯ ಯಾವುದೇ ಪ್ರಕರಣಗಳು ರಾಜಿಯಾದರೆ ನ್ಯಾಯಾಲಯಕ್ಕೆ ಕಟ್ಟಿರುವ ಶುಲ್ಕವನ್ನು ವಾಪಸ್ ಕೊಡಲಾಗುವುದು. ಆದ್ದರಿಂದ ಎಲ್ಲ ಕಕ್ಷಿಗಾರರು, ಸಾರ್ವಜನಿಕರು, ಸಂಬಂಧಪಟ್ಟವರು ದಿನಾಂಕ 14/8/2021 ಹಮ್ಮಿಕೊಂಡಿರುವ ಈ ಒಂದು ಲೋಕ ಅದಾಲತ್ತನ್ನು ಯಶಸ್ವಿಗೊಳಿಸಿ ಆದಷ್ಟು ಜಾಸ್ತಿ ಪ್ರಕರಣಗಳನ್ನು ರಾಜಿ ಮುಖೇನ ಇತ್ಯರ್ಥ ಮಾಡಿಕೊಂಡು ಸಹಕರಿಸಬೇಕಾಗಿ ನಾನು ಜಿಲ್ಲಾ ಕಾನೂನು ಪ್ರಾಧಿಕಾರ ಬೆಂಗಳೂರು ನಗರದ ಸದಸ್ಯ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.